ನಮಸ್ಕಾರ ಸರ್. ನಮಸ್ಕಾರ. ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತವು ಸಾಹಿತ್ಯ ಪ್ರಧಾನವಾಗಿದ್ದರೂ ಸಹ ಈ ಕಲ್ಪಿತ ಸಂಗೀತ ಅಂತ ಹೇಳಿದ್ರೆ ಗೀತೆಗಳು ವರ್ಣ ದರು ಕೃತಿ ಕೀರ್ತನೆ ಜಾವಳಿ ಪದ ಈ ಮುಂತಾದವುಗಳಿದೆಯಲ್ಲ, ಅವುಗಳು ಈ ಕಲ್ಪನ ಅಂದರೆ ಮನೋಧರ್ಮ ಸಂಗೀತ ಭಾಗಗಳಾದ ರಾಗಾಲಾಪನೆ ನೆರವಲ್ ಕಲ್ಪನಾಸ್ವರ ಪ್ರಸ್ತಾರಗಳಿಗೆ ಅಸ್ಥಿಭಾರವಿದ್ದಂತೆ. ಅಂದರೆ ರಾಗಗಳ ಸ್ವರೂಪಕ್ಕೆ ಈ ರಚನೆಗಳೇ ಮಾರ್ಗದರ್ಶಿಗಳು. ಹಾಗಾಗಿ ಕಲ್ಪಿತ ಸಂಗೀತದ ಆಳವಾದ ಅಭ್ಯಾಸದಿಂದ ಮನೋಧರ್ಮ ಸಂಗೀತವು ಅರ್ಥಪೂರ್ಣವಾಗಿರಲು ಸಾಧ್ಯ. ಹಾಗಾಗಿ ಈ ಕೀರ್ತನೆ ವರ್ಣ ಹೇಳಿದ್ನಲ್ಲ, ಈ ರಚನೆಗಳನ್ನು ಅದರ ಕಲಿಕೆ ಮತ್ತು ಆಳವಾದ ಅಭ್ಯಾಸ ಅರಿತು ಉಂಟಾದ ಅಭ್ಯಾಸದಿಂದ ಬಹಳ ಲಾಭಗಳು ಉಂಟು. ಆ ನಿಟ್ಟಿನಲ್ಲಿ ಈ ಅಮೃತ ಗುರುಕುಲ ಸರಣಿಯಲ್ಲಿ ಇವತ್ತು ನಾವು ನೋಡತಕ್ಕಂತಹ ಕೀರ್ತನೆ ಮುತ್ತುಸ್ವಾಮಿ ದೀಕ್ಷಿತರ ರೂಪಕ ತಾಳದ ಮೋಹನ ರಾಗದ ಕೀರ್ತನೆ ಪಾಹಿ ಮಾಂ ಪಾರ್ವತಿ ಪರಮೇಶ್ವರಿ ಶ್ರೀ ಈ ಕೃತಿಯನ್ನು ಸರಿ ಇದನ್ನು ಈ ಸರಣಿಯಲ್ಲಿ ಅದನ್ನು ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಆಯಿತು ಸರ್. ಈಗ ಮೋಹನ ಎಂದರೆ ಆಕರ್ಷಣೆ ಎಂದರ್ಥ. ಈ ಮನ್ಮಥನ ಪಂಚಬಾಣಗಳುಂಟಲ್ಲ, ಅದರ ಒಂದರ ಹೆಸರು ಸಹ ಮೋಹನ ಆಗಿದೆ. ಈ ರಾಗಕ್ಕೆ ಹಿಂದೆ ರೇವಗುಪ್ತಿ ಎಂಬ ಹೆಸರು ಇತ್ತಂತೆ. ಸರಿ. ಪ್ರಪಂಚದ ಅನೇಕ ದೇಶಗಳಲ್ಲಿ ಬಳಕೆಯಲ್ಲಿರುವ ರಾಗ ಈ ಮೋಹನ ರಾಗ. ಪ್ರಾಚೀನ ಗ್ರೀಕರ ಗಾನ ಪದ್ಧತಿಯ ಮೊದಲನೆಯ ರಾಗವೆಂದು ಚರಿತ್ರೆ ತಿಳಿಸುತ್ತದೆ. ಈ ಹಿಂದೂಸ್ತಾನಿ ಪದ್ಧತಿಯಲ್ಲಿ ಈ ರಾಗಕ್ಕೆ ಭೂಪ್ ಅಂತ ಕರೀತಾರೆ. 28ನೇ ಮೇಳವಾದ ಹರಿಕಾಂಭೋಜಿಯಲ್ಲಿ ಜನ್ಯ ಈ ಮೋಹನ ರಾಗ. ಈ ರಾಗದ ಆರೋಹಣ ಅವರೋಹಣಗಳಲ್ಲಿ ಮಧ್ಯಮ ನಿಷಾದ ಸ್ವರಗಳು ವರ್ಜ್ಯ, ಅಂದರೆ ಮ ನೀ ಮಣಿವರ್ಜ್ಯ. ಇದಕ್ಕೆ ಬರುವ 5 ಸ್ವರಗಳೆಂದರೆ ಷಡ್ಜ, ಚತುಶ್ರುತಿ ಋಷಭ, ಅಂತರಗಾಂಧಾರ, ಪಂಚಮ, ಚತುಶ್ರುತಿ ದೈವತ. ಹಾಗಾಗಿ ಇದು ಔಡವ ಔಡವ ಹಾಗೂ ಉಪಾಂಗ ರಾಗ, ಅನ್ಯ ಸ್ವರಗಳು ಯಾವುದು ಬರೋದಿಲ್ಲ ಇದರಲ್ಲಿ. ಇದನ್ನು ಸ್ವರಗಳನ್ನು ಒಂದ್ಸಲ ಒಮ್ಮೆ ಹಾಡ್ತೀನಿ. ಇದು ಪ್ರಸಿದ್ಧವಾಗಿದ್ದರೂ ಒಮ್ಮೆ ನಾನು ಅದನ್ನು ಮೆಲಕ್ ನೋಡೋದು ಸರಿ ಅನ್ಸುತ್ತೆ. ಆರೋಹಣ ಅವರೋಹಣ ಸ್ವರಗಳಷ್ಟೇ. ಮೋಹನ ರಾಗ ಆಗಬೇಕಾದರೆ ಇದಕ್ಕೆ ಗಮಕಗಳು ಬೇಕು, ಅದು ಮುಂದೆ ಹೇಳ್ತಾ ಹೋಗೋಣ. ಇದು ವಿಶೇಷ ಎಂದರೆ ಇದರಲ್ಲಿ ಗಾಂಧಾರ ದೈವತೆಗಳು ವಾದಿ ಸಂವಾದಿ ಸ್ವರಗಳು. ಹಾಗಂದರೆ ವಾದಿ ಸಂವಾದಿ ಆಗಬೇಕು ಅಂದರೆ ಷಡ್ಜ ಶುದ್ಧ ಮಧ್ಯಮ ಅಥವಾ ಷಡ್ಜ ಪಂಚಮ ಈ ಅಂತರ ಇದ್ದರೆ ಕಿವಿಗೆ ಬಹಳ ಇಂಪಾಗಿರುತ್ತೆ. ಅದಕ್ಕೆ ವಾದಿ ಸಂವಾದಿ ಮಿತ್ರತ್ವ ಇರುತ್ತೆ ಎರಡು ಸ್ವರಗಳಿಗೆ. ಆ ರೀತಿಯಲ್ಲಿ ಗಾಂಧಾರ ದೈವಗಳು ವಾದಿ ಸಂವಾದಿ ಸ್ವರಗಳು. ವಿಶೇಷ ಎಂದರೆ ಇದು ಮೂರ್ಛನಾಕಾರಕ ರಾಗ ಅಂತ ಕೂಡ ಹೇಳ್ತಾರೆ. ಹಾಗಂದ್ರೆ ಏನಪ್ಪ ಅಂದರೆ ಈ ರಾಗದಲ್ಲಿ ಬರತಕ್ಕಂಥ ಋಷಭ ಗಾಂಧಾರ ಪಂಚಮ ದೈವತೆಗಳನ್ನು ಷಡ್ಜವಾಗಿಸಿಕೊಂಡು ಇತರ ಸ್ವರ ಸಮೂಹಗಳನ್ನು ನುಡಿಸಿಯೋ ಹಾಡಲ್ಪಟ್ಟಾಗ ಇತರ ರಾಗಗಳು ಸ್ಫುರಿಸುತ್ತವೆ. ಈಗ ಇದು ಮೋಹನ ರಾಗವನ್ನು ಈಗ ಸರಿಗಪದ ಸಾಧಪಗರಿಸ ಇದೆ, ಅದು ಒಮ್ಮೆ ವಿದ್ವಾಂ ರಮೇಶ್ ಅವರು ನುಡಿಸಿ ತೋರಿಸ್ತಾರೆ ಅದನ್ನು. ಸರಿ ಸರ್. ಇದು ಮೋಹನ ರಾಗದ ಆರೋಹಣವನ್ನು ಷಡ್ಜ ಆಧಾರ ಷಡ್ಜದಿಂದ. ಈಗ ಋಷಭವನ್ನೇ ಷಡ್ಜವಾಗಿರಿಸಿಕೊಂಡು ಋಷಭದಿಂದ ಇದೇ ಈ ರಾಗದ ಸ್ವರಗಳನ್ನೇ ಅನುಸರಿಸಿ ಹೋಗ್ತಾ ಋಷಭದಿಂದ ಋಷಭಕ್ಕೆ ಹೋದರೆ ಮಧ್ಯಮಾತಿ ರಾಗ ಸ್ಫುರಿಸುತ್ತೆ. ಅದನ್ನು ಇವನ್ನು ನುಡಿಸಿ ತೋರಿಸ್ತಾರೆ. ಗಾಂಧಾರವನ್ನು ಷಡ್ಜವಾಗಿರಿಸಿಕೊಂಡ್ರೆ ಹಿಂದೋಳ ರಾಗ ಬರುತ್ತೆ. ಓಕೆ.
ಪಂಚಮನ್ನು ಆಧಾರ ಶಜವಾಗಿಟ್ಕೊಂಡ್ರೆ ಶುದ್ಧ ಸಾವೇರಿ ರಾಗ ಬರುತ್ತೆ. ದೈವತ ಸ್ವರವನ್ನು ಆಧಾರವಾಗಿಟ್ಕೊಂಡ್ರೆ ಉದಯ ರವಿಚಂದ್ರಿಕ ರಾಗ. ಹೀಗೆ ಈ ಒಂದು ಸ್ಕೇಲ್ನಲ್ಲಿ ಇತರ ರಾಗಗಳನ್ನು ನಾವು ಸುಲಭವಾಗಿ ಗುರುತಿಸ್ತಾ ಹೋಗ್ಬೋದು. ಹಾಡಬೇಕಾದ್ರೆ ಕೆಲವರು ಶ್ರುತಿ ಭೇದ ಮಾಡ್ತಾರೆ, ಇದನ್ನೇ ಅವ್ರು ಮಾಡೋದು, ಅದನ್ನು ಬೇರೆ ರಾಗ ಥರ ಕೇಳಿಸುತ್ತೆ, ಆದರೆ ಹುಷಾರಾಗಿ ವಾಪಸ್ ಬರಬೇಕು ಒರಿಜಿನಲ್ ರಾಗಕ್ಕೆ. ಆಯಿತು, ಇನ್ನು ಈ ರಾಗದಲ್ಲಿ ಋಷಭಗಾಂಧಾರ ದೈವತೆಗಳು ರಾಗ ಛಾಯಾಸ್ವರಗಳು, ಗಾಂಧಾರ ಪಂಚಮ ಸ್ವರಗಳು ನ್ಯಾಸಸ್ವರಗಳು. ನ್ಯಾಸಸ್ವರ ಅಂತ ಹೇಳಿದ್ರೆ ಪ್ರಾರಂಭದ ಸ್ವರಕ್ಕೆ ಗ್ರಹಸ್ವರ ಅಂತ ಹೇಳ್ತೀವಿ ಒಂದು ಒಂದು ಫ್ರೇಸ್ಗೆ. ಆ ನ್ಯಾಸ ಮಾಡೋದು ಅಂತ ಹೇಳಿದ್ರೆ ಅದನ್ನು ಕನ್ವರ್ಜ್ ಮಾಡೋದು ಅಂತ ಹೇಳಿದ್ರೆ ಕೊನೆಗೊಳಿಸೋದು. ಓಕೆ, ರಿದದ ಬಗ ಗಬದದ ಬಗ ದಸರಿಗ ಗಾಂಧಾರದಲ್ಲಿ ನಿಲುಗಡೆಗೆ ಅವಕಾಶ ಉಂಟು ಈ ರಾಗದಲ್ಲಿ. ಹಾಗೆ ಪಂಚಮ ಸರಿಗಪ ಸದ ಬಗರಿ ಸರಿಗಪ ದರಿದದ ಬ ಗದ ಬ ಈ ನಿಲುಗಡೆ ಇದರಲ್ಲುಂಟು, ಅದಕ್ಕೆ ನ್ಯಾಸಸ್ವರ ಅಂತ ಹೆಸರು. ರಾಗ ಸಂಚಾರಗಳಿಗೆ ಜಂಟಿ ಪ್ರಯೋಗಗಳು ಗಗ ಬ ಬ ದ ದ ಸ ದ ದಾಟು ಸ್ವರಗಳು ದಗರಿದವ ದರಿದವ ಗದಬಗರಿ ಈ ಮುಂತಾದ ಪ್ರಯೋಗಗಳು ರಾಗದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಇದನ್ನು ಈ ಆದಿತಾಳದ ನಿನ್ನು ಕೋರಿ ವರ್ಣ ಇದೆಯಲ್ಲ ಪ್ರಸಿದ್ಧವಾದ, ಅದರಲ್ಲಿ ಯಥೇಚ್ಛವಾಗಿ ಅದು ಬಳಸಿದ್ದಾರೆ. ಈ ಜಂಟಿ ಸ್ವರಗಳು ದಾಟು ಸ್ವರಗಳು ಇದೆಲ್ಲ ಈ ರಾಗ ಸೌಂದರ್ಯವನ್ನು ಹೆಚ್ಚಿಸೋದರಲ್ಲಿ ಈ ಸಂಚಾರಗಳು ಬಹಳ ಮುಖ್ಯ. ತ್ರಿಸ್ಥಾಯಿಗಳಲ್ಲಿ ಹಾಗೂ ದೀರ್ಘ ಆಲಾಪನೆಗೆ ಇಲ್ಲಿ ಅವಕಾಶ ಉಂಟು. ತ್ರಿಸ್ಥಾಯಿ ಅಂತ ಹೇಳಿದ್ರೆ ಮಂದರಸ್ಥಾಯಿ ಮಧ್ಯಸ್ಥಾಯಿ ತಾರಸ್ಥಾಯಿಲಿ ಲೀಲಾಜಾಲವಾಗಿ ಹಾಡಬಹುದು, ಅನುಕೂಲಕರವಾಗಿರುತ್ತೆ. ಇದರಲ್ಲಿ ಏನೇನಪ್ಪ ಗೀತೆಗಳನ್ನ ನೋಡಬಹುದು, ವರ್ಣಗಳು, ಕೃತಿ, ಕೀರ್ತನೆ, ಜಾವಳಿ, ತಿಲ್ಲಾನ, ಪದಗಳು ಹಾಗೂ ರಾಗಮಾಲಿಕೆ ಕೃತಿಗಳಲ್ಲೂ ಸಹ ಈ ರಾಗ ಬಹಳವಾಗಿ ಬಳಸಿದ್ದಾರೆ. ಈಗ ಕೆಲವು ರಚನೆಗಳನ್ನು ಗಮನಿಸುವುದು ಸೂಕ್ತ. ಪ್ರಸಿದ್ಧವಾದ ಗೀತೆ ವರವೀಣಾ ಮೃದು ಪಾಣಿ ಸ್ವರಜತಿ ಸಾಮಿದಯ ಲಕ್ಷಣ ಗೀತೆ ರೇ ರೇ ಜಯ ಜಯ ಕೌಸಲ್ಯಾನಂದ ಗೋವಿಂದಾಚಾರ್ಯರದು. ಆದಿತಾಳದ ಆವಾಗಲೇ ಹೇಳಿದ ರಾಮನಾಥ್ ಶ್ರೀನಿವಾಸ ಅಯ್ಯಂಗಾರ್ಯರ ಪ್ರಸಿದ್ಧವಾದ ನಿನ್ನು ಕೋರಿಯುನ್ನೂರ. ನಂತರ ಪಲ್ಲವಿ ದೊರೆಸ್ವಾಮಿ ಅಯ್ಯರ್ ಅವರ ನಿನ್ನೇ ಕೋರಿ, ಗೋವಿಂದ ಸಾಮಯ್ಯ ಆದಿತಾಳ ಪದವರ್ಣ ಸರಿಗಾ ಸ್ವರಾಕ್ಷರ ಸರಿಗಾ ದಾನಿಪೈ, ವೀಣಾ ಕುಪ್ಪಯ್ಯನವರ ಸರಿಸಿಜಾಕ್ಷ ಅಟತಾಳವರ್ಣ, ಮುತ್ತಯ್ಯ ಭಾಗವತರ ಅಟತಾಳವರ್ಣ ಮನಮೋಹನ ಮೋಹನ ರಾಗದ ಹೆಸರು ಸೇರಿಸಿರ್ತಕ್ಕಂಥದ್ದು. ಇನ್ನು ಊತುಕಾಡು ವೆಂಕಟಸುಬ್ಬಯ್ಯರ್ ಇವರು ತ್ಯಾಗರಾಜರ ತ್ರಿಮೂರ್ತಿಗಳಿಗಿಂತ ಹಿಂದೆ ಇದ್ದವರು. ಅಲ್ಲಿ ಬಹಳ ಅತಿ ಪ್ರಚಾರದಲ್ಲಿರ್ತಕ್ಕಂಥ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಬಹಳ ಪ್ರಸಿದ್ಧಿ, ತುಂಬ ಜನ ಹಾಡ್ತಾರೆ. ತ್ಯಾಗರಾಜರು ಕೂಡ ಬೇಕಾದಷ್ಟು ನನ್ನು ಬಾಲಿಂಪ ಮೋಹನ ರಾಮ ದಯರಾಣಿ ದಯರಾಣಿ ಭವನುತ ರಾಮ ನಿನ್ನು ನಮ್ಮಿನ ಒಂದು ಮಂಗಳ ಕೂಡ ಮೋಹನ ರಾಗದಲ್ಲಿದೆ. ಇನ್ನು ದೀಕ್ಷಿತರಲ್ಲಿ ನಾಗಲಿಂಗಂ ನಮಾಮಿ ಸತತಂ ರಕ್ತ ಗಣಪತಿಂ ರಾಜಗೋಪಾಲಂ ಭಜೇಹಂ ಈಗ ನೀ ಕಲಿತಿದೆಯಲ್ಲ ಪಾಹಿ ಮಾಂ ಶ್ರೀ ಪರಮೇಶ್ವರಿ. ಕಾದಂಬರಿ ಪ್ರಿಯಾಯೈ ಇದು ದೀಕ್ಷಿತರದೆ. ವಾಲಾಜಾಪೇಟೆ ವೆಂಕಟರಮಣ ಭಾಗವತರವರ ರಾಧಾರಮಣ ರಕ್ಷ ಮನೀಷಂ ಮೈಸೂರು ಸದಾಶಿವರಾಯರ ಪ್ರಸಿದ್ಧವಾದ ಅರ್ಚನೆ ಪೆದ್ದ ದೇವುಂಡ ನಿನ್ನು ನಮ್ಮಿತಿರ
ಪಾಪನಾಶಂ ಶಿವನ್ ಅವರ ಕಾಪಾಲಿ ಗಿರಿಧರ ಗೋಪಾಲ ವಾಸುದೇವಾಚಾರ ಪ್ರಸಿದ್ಧವಾದ ರಚನೆ ರಾಜೀವಲೋಚನ ರಾಮ ಸ್ವಾತಿ ತಿರುನಾಳ್ ಅವರು ಮೋಹನಂ ತಬ ವಪುರೈ ಮುರಹರ ಹಾಗೂ ಇನ್ನೂ ಹಲವು ರಚನೆಗಳು ನಾರಾಯಣ ತೀರ್ಥರ ಕ್ಷೇಮಂ ಕೋರು ಗೋಪಾಲ ಪುರಂದರದಾಸರ ಮೆಲ್ಲ ಮೆಲ್ಲನೆ ಬಂದನೆ ಕರುಣಿಸೋರಂಗ ಕರುಣಿಸೋರಂಗ ಹಾಗೆ ಕ್ಷೇತ್ರಯ್ಯನವರ ಹಲವು ಪದಗಳು ಮುದ್ದಯ್ಯ ಭಾಗವತರು ಈ ರಾಗದಲ್ಲಿ ಒಂದು ತಿಲ್ಲಾನವನ್ನು ರಚಿಸಿದ್ದಾರೆ ಚಲನಚಿತ್ರ ಹಾಗೂ ಸುಗಮ ಸಂಗೀತ ಕ್ಷೇತ್ರದಲ್ಲೂ ಸಹ ಈ ರಾಗವನ್ನು ಬಳಸಿರುವುದು ನಾವು ಕಾಣಬಹುದಾಗಿದೆ ರಚನೆಗಳು ಹೆಚ್ಚಾಗಿ ಇವನ ಹಾಡು ತೋರಿಸಿದ್ದಾರೆ ಎಲ್ಲ ಗಾಂಧಾರ ಮತ್ತು ಷಡ್ಜ ಈ ಸ್ವರಗಳಲ್ಲಿ ಪ್ರಾರಂಭವಾಗಿ ಇದೆಲ್ಲ ಯಾಕೆ ಗಮನಿಸಬೇಕು ಅಂತ ಹೇಳಿದ್ರೆ ರಾಗಾಲಾಪನೆಗೆ ಇದೆಲ್ಲ ಒಂದು ಮಾರ್ಗಸೂಚಿ ಆದ ಕಾರಣದಿಂದ ಈಗ ನಾನು ಈ ಸರಣಿಯಲ್ಲಿ ಹೇಳಿಕೊಡಬೇಕಾದ ರಚನೆ ಪಾಹಿ ಮಾಂ ಪಾರ್ವತಿ ಪರಮೇಶ್ವರಿ ಶ್ರೀ ಇದರ ಸಾಹಿತ್ಯವನ್ನು ಒಮ್ಮೆ ನೀನು ಬರ್ಕೊಂತೀಯಾ ಆಯಿತು ಸರ್ ಪಲ್ಲವಿ ಪಾಹಿ ಮಾಂ ಪಾಹಿ ಮಾಂ ಪಾರ್ವತಿ ಪಾರ್ವತಿ ಪರಮೇಶ್ವರಿ ಪರಮೇಶ್ವರಿ ಶ್ರೀ ಶ್ರೀ ಇದರ ಪಲ್ಲವಿ ಭಾಗ ಮುಂದೆ ಹೇಳ್ಕೊಡ್ಬೇಕಾದ್ರೆ ಆಯಾ ಭಾಗ ಬಂದಾಗ ಅದರ ಸಾಹಿತ್ಯವನ್ನು ಹೇಳ್ತೀನಿ ಈಗ ಇದರ ಒಂದು ಪಲ್ಲವಿ ಪ್ರಾರಂಭ ಆಗೋದೇನೆ ಏಟ್ನಲ್ಲೇ ಪ್ರಾರಂಭ ಆಗುತ್ತೆ ಸಮ ಎಡಪನಲ್ಲಿ ಸರಿ ಒಮ್ಮೆ ಸ್ವರ ಹೇಳ್ತೀನಿ ಅದಕ್ಕೆ ಸಾಹಿತ್ಯವನ್ನು ಹೇಳ್ತೀನಿ ಸಾದಗ ಸಾದಗ ಪಾಗರಿ ಪಾಗರಿ ಸದ ಸಾರಿ ಗಾರಿ ಗ ಪದ ಸದ ಸಾರಿ ಗಾರಿ ಗ ಪದ ಸಾದಗ ಇಲ್ಲಿ ಸಾದಗ ಅನ್ಬೇಕು ಸಾದಗ ಅದಾನ ಸಾನಲ್ಲಿ ಉಚ್ಚಾರಣೆ ಮಾಡಿ ದೈವತ ಸ್ಥಾನಕ್ಕೆ ತಗೊಂಡ್ಬಿಡ್ಬೇಕು ಸಾದಗ ಪಾಗರಿ ಸದ ಸಾರಿ ಗಾರಿ ಗ ಪದ ಸಾದಗ ಪಾಗರಿ ಸದ ಸಾಧ ಸದ ಸಾರಿ ಗಾರಿ ಗ ಪದ ಪಾಹಿ ಮಾಂ ಪಾರ್ವತಿ ಪಾಹಿ ಮಾಂ ಪಾರ್ವತಿ ಪರಮೇಶ್ವರಿ ಶ್ರೀ ಪರಮೇಶ್ವರಿ ಶ್ರೀ ಪರಮೇಶ್ವರಿ ಶ್ರೀ ಪಾಹಿ ಮಾಂ ಪಾರ್ವತಿ ಪರಮೇಶ್ವರಿ ಶ್ರೀ ಪಾಹಿ ಮಾಂ ಪಾರ್ವತಿ ಪರಮೇಶ್ವರಿ ಶ್ರೀ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡು ಮುಂದಿನ ಇನ್ನೂ ಒಂದು ಎರಡು ಮೂರು ಸಂಗತಿಗಳು ಉಂಟು ಇದಕ್ಕೆ ಅದನ್ನು ಮುಂದಿನ ಪಾಠದಲ್ಲಿ ಮುಂದುವರೆಸೋಣ ಅದನ್ನು ಆಯಿತು ಸರ್ ನಮಸ್ಕಾರ ಸರ್ ನಮಸ್ತೆ